ಹೇಳಿದ್ರೆ ಈ ನಂತೂರು ಏರಿಯಾದಲ್ಲಿ ಸಾಧಾರಣ ಒಂದು 15 ಒಂದು ತಿಂಗಳು ಆಗ್ತಾ ಉಂಟು ಮಳೆ ಬರ್ತಾ 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 ಫುಲ್ ಮಳೆನೇ ಒಂದು ತಿಂಗಳಿಂದ ಮಳೆ ಬರ್ತಾ ಉಂಟು. ಆದ್ರೆ ಅಂತ ಬಂದ್ರು ಮೊನ್ನೆ ಒಂದು ಸ್ವಲ್ಪ ಯಾರೋ ಒಂದು ಸ್ವಲ್ಪ ಮರಳು ತಂದೆ ಅಂತ ಹಾಕಿದ್ರು, ಅದ್ರ ಮೇಲೆ ಮತ್ತೆ ಪುನಃ ಗುಡ್ಡಿ ಜಾಸ್ತಿ ಆಗಿದೆ. ಮತ್ತೆ ಯಾವ ರೋಡಿಗೆ ನೋಡಿದ್ರು ಅಂತ ಎಲ್ಲ ಚರಂಡಿಲಿ, ಯಾವ ರೋಡಲ್ಲಿ ಚರಂಡಿಯಲ್ಲಿ ನೀರು ಹೋಗೋದಿಲ್ಲ, ಎಲ್ಲ ಹೋಗೋದಂತ ಹೇಳಿದ್ರೆ ನಮ್ಮ ರೋಡಿನಲ್ಲೇ ಹೋಗುತ್ತೆ. ಆದ್ರೆ ಒಬ್ಬರನ್ನ ಒಂದು ವೆಹಿಕಲ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈ ಕೊಟ್ಟರ ಚೌಕಿಯಲ್ಲಿ ಅದೇ ತರ, ಕೊಟ್ಟರ ಚೌಕಿಯಲ್ಲಿ ನಮಗೆ ಒಂದು ರಿಕ್ಷಾದವರಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾವ ನೋಡಿದ್ರೆ ಈಗ ಬೆಳಗ್ಗೆ ನೋಡಿದರೆ ಸಂಜೆ ಹೊತ್ತು ಈಗ ಹೋದ್ರೆ ಬೆಳಗ್ಗೆ ಅವರು ಎಲ್ಲ ಆಗದಿಡ್ತಾರೆ. ಮತ್ತೆ ಹೋಗಿ ಮತ್ತೆ ಅಲ್ಲಿಂದ ನಾವು ಪೇಸೆಂಜರ್ ಕರ್ಕೊಂಡು ವಾಪಸ್ ಬರಬೇಕಾಗುತ್ತೆ. ಆ ಗುಂಡಿಗೆ ಹಾಕಿ ನಮಗೆ ಅಂತ ಸ್ಪೇರ್ ಪಾರ್ಟ್ಸ್ ಇದ್ದಂಥದ್ದು ಬರೋದಿಲ್ಲ, ಎಂಥದಿಲ್ಲ. ಈಗ ರೇಟು ಕೂಡ ಜಾಸ್ತಿ ಆಗಿದೆ. ಮೊದಲು ಎಷ್ಟು 34 ರೂಪಾಯಿ ಇತ್ತು, ಈಗ ನೋಡಿದರೆ 70 ರೂಪಾಯಿ ಚಿಲ್ಲರೆ ಬಂದಿದೆ. ಅದು ಎಂತ ಮಾಡೋದು, ಒಂದ್ಸಲ ಹೋಗಿ ಮತ್ತೆ ರಿಟರ್ನ್ ಬರಲಿಕ್ಕೆ ಬಾಡಿಗೆ ಸಿಗೋದಿಲ್ಲ ಇಲ್ಲಿ. ಮತ್ತೆ ಅಂತ ಹೇಳಿದ್ರೆ ಮತ್ತೆ ಈ ರೋಡನ್ನು ದಿನಕ್ಕೊಂದೊಂದ್ಸಲ ಆಗಿ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವ ಪಕ್ಷದವರು ಬಂದರೂ ಅದೇ ಥರ, ಕಾಂಗ್ರೆಸ್ ಬಂದರೂ ಅದೇ ಥರ, BJP ಬಂದರೂ ಅದೇ ಥರ. ಆದರೆ ನಮ್ಮ ಪರಿಸ್ಥಿತಿ ಯಾರು ಕೇಳ್ತಾರೆ ಹೇಳಿ, ಹೇಳಿದ್ರೆ ಹೇಳ್ತಾರೆ ಒಬ್ಬರತ್ರ 1 ರೂಪಾಯಿ ಜಾಸ್ತಿ ಕೇಳಿದರೆ ಹೇಳ್ತಾರೆ ಯಾಕೆ ಕೊಡಬೇಕು ನಿಮಗೆ ಅಂತ ಹೇಳಿದರೆ ಅವರ ಮಾತು ಕರೆಕ್ಟ್ ಅದು. ಯಾಕೆಂತ ಹೇಳಿದರೆ ಅವರು ನಮ್ಮ ಕಾನೂನಿನಲ್ಲಿ ಬಂದು ನಮಗೆ ಮಾಪಿಯನ್ನು ಕೊಟ್ಟಿದ್ದಾರೆ, ಅದು ಮೀಟ್ರ್ ಕೊಟ್ಟಿದ್ದಾರೆ, ಆ ಮೀಟ್ರ್ ಪ್ರಕಾರ ನಾವು ತಗೊಳ್ಬೇಕು, ನಮ್ಮ ಹಕ್ಕು. ಆದರೂ ಈ ರೋಡ್ನ ಹವ್ಯಾಸ ನೋಡಿದರೆ ನಮ್ಮಂಥ ಪಾಪದವ್ರನ್ನ, ನಮ್ಮ ಒಂದು 3 ರಿಕ್ಷಾದವ್ರನ್ನ ದುಡಿಯೋರು ಎಂಥದ್ದು ಇಲ್ಲ. ಈಗ ನೋಡಿದರೆ ಒಂದು ಪ್ರೀ ಪರ್ಮೆಂಟ್ ಮಾಡಿ ಹಾಕಿದ್ದಾರೆ, ಆ ಪ್ರೀ ಪರ್ಮೆಂಟಲ್ಲೂ ಅಷ್ಟೇ ನಮಗೆ ಅಂತ ಹೇಳಿದರೆ ಯಾವ ಗ್ರಾಮಾಂತರದವರು ಕೂಡ ಇಲ್ಲಿಗೆ ಬಂದು ದುಡಿತಾರೆ. ಅದಕ್ಕೇನಾದರೂ ಒಂದು ಅವರು ಇದು ಮಾಡಬೇಕಿತ್ತು. ಯಾಕೆಂತೇಳಿ ಅದರಲ್ಲಿ ಒಂದು ಗ್ರಾಮಾಂತರದವರಿಗೆ ಒಂದು ಸ್ಟಿಕ್ಕರ್ ಆಗಿ ಮಾಡಿ ಆ ಗ್ರಾಮಾಂತರದಲ್ಲಿ ಅಲ್ಲಿಂದ ಬರೋದಕ್ಕೆಲ್ಲ ಪರವಾಗಿಲ್ಲ, ನಾವು ಪರ್ಮೆಂಟ್ ಪ್ರೀ ಪರ್ಮೆಂಟ್ ಅದು ಅದು ಮೋದಿಯವರ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಆರ್ಡರ್ ಉಂಟು ಇಷ್ಟು ಆಟೋ ಕೊಡಲಿಕ್ಕೆ ಅಂತ ಹೇಳಿದ್ದಾರೆ. ಅದು ನಮಗೆ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡೋದಿಲ್ಲ. ಯಾಕೆಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದಾದ್ರೂ ಕಾನೂನು ನಾವು ಪಾಲನೆ ಮಾಡಲೇಬೇಕು ಇಲ್ಲಿ. ಏಕೆಂದರೆ ಇವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ. ಆದ್ರೂ ಅವರಿಗೆ ಒಂದು ಈಗ ನೋಡಿದರೆ ಹೈವೇಯಲ್ಲಿ ನೋಡಿ, ಈಗ ಕೊಟ್ಟರ ಚೌಕಿಗೆ ಹೋದೆ ಅಂತ ಹೇಳಿದರೆ ನೀರು ನಿಂತರೆ, ಒಂದು ಜೋರು ಮಳೆ ಬಂದರೆ ಅಂತ ಹೇಳಿದರೆ ಅಲ್ಲೇ ಹೋಗ್ಲಿಕ್ಕೆ ಆಗೋದಿಲ್ಲ. ಕೊಟ್ಟರ ಚೌಕಿ ಎಂಫೋಸಿಸ್ ಉಂಟಲ್ಲ, ಎಂಫೋಸಿಸ್ ಅದ್ರ ಹತ್ರನೂ ಅಷ್ಟೇ, ನೀರು ನಿಂತರೆ ಮಾತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಕೊಟ್ಟರ ಚೌಕಿ ಅಂತ ಮೊನ್ನೆ ನೀವು ನೋಡಿದಿರ, ದೊಡ್ಡ ದೊಡ್ಡ ಮುಗುಡನ್ನೆಲ್ಲ ಹಿಡಿದು ಇದು ಮಾಡಿದ್ದಾರೆ. ಅಂಥ ಏರಿಯಾದಲ್ಲಿ ಆ ಥರ ಆದರೆ ಮತ್ತೆ ನೋಡಿ, ಯಾವ ಏರಿಯಾಗೆ ಹೋಗಿ ನೀವು ಎಲ್ಲ ರೋಡ್ ಬ್ಲಾಕ್ ಆದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ನೋಡಿದರೆ ಒಂದು ಅಗ್ದಿಡ್ತಾರೆ. ಮೊನ್ನೆ ನಮ್ಮ ಸರ್ಕಲ್ ಅವರು ಭಟ್ರು ಅವರು ಹೇಳ್ಬಾರ್ದು ಅವರ ಹೆಸರು, ಅವರು ಪಾಪ ಬಂದು ಅವಾಗಲೇ ಮಾಡಿ ಅಂತ ಒಂದು ಚರಣಿ ಕದ್ರಿ ಹತ್ರ ಚರಣಿ ತೆಗೆದು ಹೋಗಿಬಿಟ್ಟಿದ್ದಾರೆ. ಒಂದು ಗಾಡಿಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಮತ್ತೆ ಏನೋ ಬಂದು ಪಾಪ ಅವರು ಬಂದರು, ನಮ್ಮ ಸರ್ಕಲ್ ಅವರು ಬಂದರು ಅಲ್ಲೇನ ಒಂದು ಅದನ್ನೆಂತ ಕಲ್ಲೆಲ್ಲ ಹಾಕಿಸಿ ಮತ್ತೆ ಹೋಗ್ಲಿಕ್ಕೆ ಆಗುತ್ತೆ. ಮಳೆ ಬಂದರೆ ಅಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಎಂತ ಮಾಡೋದು. ಈಗ ಯಾರಾದ್ರೂ ಹೇಳೋದು, ಹೇಳಿ ನಾವು ರಿಕ್ಷಾದವ್ರು ಹೇಳಿದರೆ ಹೇಳ್ತಾರೆ, ಅವನಿಗೆ ಮಂಡೆ ಸರಿಯಿಲ್ಲ ಮಾರೆ, ಅವನಿಗೆ ಅವ ಅದೇ ಥರ ರಿಕ್ಷಾದವರು ಅಂತೇಳಿ. ಅದಕ್ಕೆ ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲಿ ಏನು ಬೇಕಾದರೂ ಆಗಲಿ. ಯಾಕೆಂತೇಳಿ ರಿಕ್ಷಾದವ್ರು ಹೇಳಿದರೆ ಸಾಕು, ಅವರಿಗೆ ಒಂದು ಸಂಡ್ ಆಗಿಬಿಡುತ್ತೆ, ಆ ರಿಕ್ಷಾದವ್ರದ್ದು ಇದ್ದೇ ಹಣ ಬಾರ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವ ವಿಷಯ ಏನು ಹೇಳೋದಿಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಆಡಳಿತ ಮಾಡೋರು ಆದರೆ ಒಂದು ಸರಿಯಾಗಿ ಯಾವ ವ್ಯವಸ್ಥೆ ಉಂಟು ಇಲ್ಲಿ, ಏನು ಆಗಿದೆ ಒಂದು ಏರಿಯಾಕ್ಕೆ ಹೋಗಿ ನೋಡೋರು ಇಷ್ಟ ಇಲ್ಲ. ನಮ್ಮ ಫಸ್ಟು DC ಅವರಿದ್ದರು ಕೊಣ್ಣರಾಜ್ ಅಂತೇಳಿ, ಅವ್ರು ನೋಡಿದರೆ ನಾವು ಬೆಳಗ್ಗೆ ರಿಕ್ಷಾದಲ್ಲಿ ಹೋಗೋದಕ್ಕೆ ರೋಡಿಂದ ನಡ್ಕೊಂಬಂದು ಯಾವ್ಯಾವ ಏರಿಯಾದಲ್ಲಿ ಏನೇನು ಆಗಿದೆ. ಆ ಯಗ್ನೇಶ್ ಹತ್ರ ಒಂದ್ಸಲ ಗಾಡಿ ಒಂದು ಪಲ್ಟಿ ಆಯಿತು, ಆ ಗಾಡಿ ಪಲ್ಟಿ ಆಗೋತ್ತಿಗೆ ಮಾರನೇ ದಿವಸ ಇಂಟರ್ಲಾಕ್ಸ್ ತೆಗೆಸಿ ಅದನ್ನ ಏನೋ ಅವರು ಬಂದು ನಡ್ಕೊಂಡು ಬಂದು ಅದನ್ನು ಮಾಡ್ತಿದ್ದಾರೆ ಅವರು. ಅಂಥ ಪರಿಸ್ಥಿತಿಯಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಾರೆ ಅಂತ ಏನು ಮಾಡೋದು. ಇನ್ನು ಈ ಪರಿಸ್ಥಿತಿಯಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಹಾಗೆ ಏನು ನಾವು ಏನಾದರೂ ಬೇರೆ ಮಾತಾಡಿದರೆ ಅದನ್ನು ನಾಳೆ ಇವೇ ಅವರು ಮಾರೆ ಹೀಗೆ ಮಾತಾಡಿದಾರಲ್ಲ ಅಂತ ಹೇಳ್ತಾರೆ. ಅದರಿಂದ ಯಾವ ವಿಷಯ ಏನೋದು ದೊಡ್ಡವರ ವಿಷಯ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ಈಗ ನೋಡಿದರೆ BJP ಅವರು ಬಂದರು, ಅವರು ಒದ್ದಾಡ್ತಿದ್ದಾರೆ. ಕಾಂಗ್ರೆಸ್ ಅವರು ಬಂದರು, ಅವರು ಒದ್ದಾಡ್ತಾರೆ. ಈ ಕಡೆ ಸಿದ್ದರಾಮಯ್ಯಂತೆ, ಈ ಕಡೆಗೆ ಯಡಿಯೂರಪ್ಪ ಅಂತ, ಅವರು ಇವರು ಅಂತ ನಾವು ಪಾಲಿಟಿಕ್ಸ್ ಮಾತಾಡೋದಲ್ಲ. ಇವರದ್ದೇ ಜಾಸ್ತಿ ಆಗೋದ್ರೆ ಮತ್ತೆ ಇಲ್ಲಿ ಯಾರು ನೋಡ್ತಾರೆ ನಮ್ಮಂಥ ಪಾಪದಾರನ. ಇದೇ ಅವಸ್ಥೆ ಆಗಿದೆ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ, ಎಂತ ಮಾಡೋದು ಹೇಳಿ. ನೀವಂತ ಮೀಡಿಯಾದವ್ರ ಹತ್ರ ಏನಾದರೂ ಮಾಡಿ ಇದನ್ನು ಅಲ್ಲಲ್ಲಿ ಹೋಗಿ ನೀವಾದರೂ ಒಂದು HSC ಅವ್ರನ್ನ ಎಬ್ಬಿಸ್ಬೇಕಷ್ಟೇ, ನಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ಯಾವ ಪಕ್ಷನೂ ದೂರದಿಲ್ಲ, ಯಾವ ಅಧಿಕಾರಿನೂ ದೂರಲ್ಲ. ಆದರೆ ಅವರಿಗೆ ಒಂದು ಅಧಿಕಾರ ಅಂತ ಕೊಟ್ಟಿದ್ದಾರಲ್ಲ, ಅದನ್ನಾದರೂ ಅವ್ರು ಮಾಡಿಸ್ಬೇಕು ಅಂತ ಒಂದು ನನ್ನ ಒಂದು ಮನವಿ ಅವರಿಗೆ ಮಾಡಿಕೊಡ್ತಾಯಿದ್ದಾರೆ. ಯಾಕೆಂತ ಹೇಳಿದ್ರೆ ನಂತೂರು ಜಂಕ್ಷನ್ ಆಗಲಿ, ಈ ಪಂಪೆಲಾಗಲಿ, ಪಂಪೆಲಾಗಿ ನೋಡಿ ಅದೊಂದು ಹೊಂಡ ಮಾಡಿ ಒಂದು 15 ದಿನ ಆಯ್ತಾ ಬಿಟ್ಟಿದ್ದಾರೆ. ಅದು ಏನೋ ಪ್ರಾಬ್ಲಮ್ ಉಂಟು ಏನೋ ಗೊತ್ತಿಲ್ಲ ಅದು ಸರಿಯಾಗಿ, ಅದು ದೊಡ್ಡ ಕೆಲಸ ಇರಬೇಕು ಅದರಿಂದ. ಆದರೂ ಹೇಗೆ ಗೊತ್ತೋ, ಆದಷ್ಟು ಬೇಗ ಇವರು ಎಚ್ಚೆತ್ತುಕೊಂಡು ಯಾವ್ಯಾವ ರೋಡಲ್ಲಿ ಏನೇನು ಆಗಿದೆ ಅಂತೇಳಿ ಆ ರೋಡನ್ನ ಫಸ್ಟು ಫಿನಿಶ್ ಮಾಡಬೇಕು. ಒಂದು ರೋಡ್ ಫಿನಿಶ್ ಮಾಡಿ ನೀವು, ಮತ್ತೊಂದು ರೋಡ್ ಆಗಿರಿ. ಇದೇನಿಲ್ಲ, ಅಲ್ಲಲ್ಲಿ ಬಂದು ಅಲ್ಲಲ್ಲಿ ತೆಗಿತಾರೆ, ಆ ಥರ ಹೋಗ್ತಾರೆ. ಇದೇ ಒಂದು ಮನವಿ ನಂದು, ಎಲ್ಲ ರೋಡನ್ನು ಸರಿಯಾಗಿ ಒಂದು ಕ್ಲೀನ್ ಮಾಡಿ, ಒಂದು ರೋಡನ್ನು ಕ್ಲೀನ್ ಮಾಡಿ ಮತ್ತೊಂದು ರೋಡನ್ನು ಆಗಿ ಶುರು ಮಾಡಿ. ಅದೇ ಒಂದು ನಮ್ಮ ಮತ್ತೆ ಅಂತೇಳಿ ಹೋದ್ರಿಗೆ ಆಗೋದಿಲ್ಲ. ನೀರು ನಿಂತರೆ ನಮಗೆ ಆಟೋದವರಿಗೆ ಹೋಗ್ಲೇ ಬಂದು ಬಿಡುತ್ತೆ. ಮತ್ತೆ ಎಂತ ಮಾಡೋದು ಸ್ವಾಮಿ, ಏನು ನಮ್ಮ ಹೆಸರು ನಾರಾಯಣ ಪೂಜಾರಿ ಅಂತೇಳಿ ನಾನು ಆಟೋದಿಂದ ಒಂದು 10-20 ವರ್ಷದಿಂದ ದುಡಿತಿದ್ದೇನೆ. ಆದರೂ ಇದರಲ್ಲಿ ನಾವು ಜೀವನ ಮಾಡಬೇಕು, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಮಗೆ ಹೇಳಿದರೆ ಇವರು ಮತ್ತೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಎಂತ ಮಾಡ್ದೇಳಿ. ಆದ್ದರಿಂದ ಈ ಮೀಡಿಯಾದವರಾದರೂ ಮಾಡಿ ಇದೊಂದು ರೋಡಿನ ವ್ಯವಸ್ಥೆ ಸರಿ ಮಾಡಬೇಕಂತ ನನ್ನ ಕಲಾಕಲೆಯಿಂದ ಎಲ್ಲ ಅಧಿಕಾರಿಗಳಿಗೆ ನನ್ನ ಕಲಾಕಲೆಯನ್ನು